ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು ಸೀಮಾ ಎಚ್ ಇಂದು ರಾಜ್ಯಾದ್ಯಂತ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಗಿದೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದಾರೆ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಅವರ ಅಭಿಪ್ರಾಯ ಏನಾಗಿದೆ ನಾಳೆ ನಿಮಗೆಗೂ ಕೂಡ ಅಥವಾ ನೀವು ಎಕ್ಸಾಮ್ ನ ಅಟೆಂಡ್ ಮಾಡೋರು ಇದ್ದರೆ ನೀವು ಎಕ್ಸಾಮ್ ನ ಬರೆಯೋರು ಇದ್ದರೆ ನಿಮಗೂ ಕೂಡ ಯೂಸ್ಫುಲ್ ಆಗಿರುವಂತ ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ ಹೇಗಿತ್ತು ಎಕ್ಸಾಮ್ ಬನ್ನಿ ಖುದಾಗಿ ಅವರನ್ನೇ ಕೇಳ್ಕೊಂಡು ಬರೋಣ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಬರೆದಂತ ವಿದ್ಯಾರ್ಥಿನಿ ನಮ್ಮ ಜೊತೆಗೆ ಇದ್ದಾರೆ ಹಾಗಿದ್ರೆ ಅವರ ಪೇಪರ್ ಹೇಗಿತ್ತು ಡಿಫಿಕಲ್ಟ್ ಇತ್ತಾ ಈಜಿ ಇತ್ತಾ ಹಾಗಿದ್ರೆ ಮುಂಬರುವಂತ ಎಕ್ಸಾಮ್ ಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ ನಮಸ್ಕಾರ ಮೇಡಂ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಮೇಡಂ ರಾಣೆಬೆನ್ನೂರಿಂದ ಬಂದಿದ್ದೀವಿ ರಾಣೆಬೆನ್ನೂರಿಂದ ಬಂದಿದ್ದೀರಾ ಹೇಗಿತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಅನಿಸ್ತು ನಿಮಗೆ ಬೆಳಗ್ಗೆ ಪೇಪರ್ ಸ್ವಲ್ಪ ಮಾಡರೇಟ್ ಇತ್ತು ಬಟ್ ಇಂಗ್ಲಿಷ್ ಪೇಪರ್ ತುಂಬಾ ಈಜಿ ಇತ್ತು ತುಂಬಾ ಈಜಿ ಇತ್ತು ಟೈಮ್ ಇದು ಮಾಡರೇಟ್ ಮಾಡಕ್ಕೆ ಬರಲ್ಲ ಟೈಮ್ ಮ್ಯಾನೇಜ್ ಮಾಡಕ್ಕೆ ಆಗಲಿಲ್ಲ ಆಗಲಿಲ್ಲ ಡಿಫಿಕಲ್ಟ್ ಹಾ ಡಿಫಿಕಲ್ಟ್ ಬೆಳಗಿನ ಪೇಪರ್ಗೂ ಈಗಿನ ಪೇಪರ್ಗೂ ಏನಾದರೂ ಚೇಂಜಸ್ ಅಂದ್ರೆ ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಈಜಿ ಇತ್ತು ಇವಾಗ ರೂಲ್ಸ್ ಹೇಗಿತ್ತು ಈ ಅಂದ್ರೆ ಎಕ್ಸಾಮ್ ತಗೊಳ್ಳೋಕೆ ತುಂಬಾ ಚೆನ್ನಾಗಿದೆ ಎಲ್ಲಾ ಫೆಸಿಲಿಟೀಸ್ ಚೆನ್ನಾಗಿದೆ ಸ್ಕೂಲ್ ಅವರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಸ್ಟಡಿ ಅಂದ್ರೆ ಟೈಮ್ ಟೇಬಲ್ ಹೇಗೆ ಹಾಕೊಂಡಿದ್ದೀ ಟೈಮ್ ಟೇಬಲ್ ರಾತ್ರಿ ನಮ್ಮ ನಾನು ಇಬ್ಳು ಮಗಳಿದ್ದಾರೆ ನಮಗೆ ಅವರಿಗೆ ಮಲ್ಕಿಸಿ ನಾನು ಓದ್ತಾ ಇದ್ದೆ ಮುಂದೆ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅಂದ್ರೆ ನಾನು ಶಿಕ್ಷಕ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಆದರೆ ನೀವು ಫಸ್ಟ್ ಎಕ್ಸಾಮ್ ನಡೆಯುವಾಗ ಓದಬೇಡ್ರಿ ಸ್ವಲ್ಪ ಫಸ್ಟ್ ಆಗಿ ಓದ್ಬರ್ರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ಸ್ನೇಹಿತರೆ ಅದೇ ರೀತಿ ಈಗ ಮತ್ತೊರ್ವ ವಿದ್ಯಾರ್ಥಿ ನಮ್ಮ ಜೊತೆಗೆ ಇದ್ದಾರೆ ಅವರ ಒಪಿನಿಯನ್ ಶೇರ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಹೇಗೆ ಅನಿಸ್ತು ಎಕ್ಸಾಮ್ ಅಂತ ಖುದ್ದಾಗಿ ಅವ್ರನ್ನ ಕೇಳೋಣ ನಮಸ್ಕಾರ ಮೇಡಮ್ ನಮಸ್ತೆ ಮ್ಯಾಮ್ ಎಲ್ಲಿಂದ ಬಂದಿದ್ದೀರಾ ನೀವು ಅನ್ನಿಗೇರಿಂದ ಬಂದಿರೋದು ಫಾತಿಮಾ ಅಂತ ಹೇಗಾಯ್ತು ಫಾತಿಮಾ ಎಕ್ಸಾಮ್ ಮಾರ್ನಿಂಗ್ ಇಂದ ಸ್ವಲ್ಪ ಡಿಫಿಕಲ್ಟ್ ಇತ್ತು ಇವಾಗಿಂದ ಫುಲ್ ಈಸಿ ಇತ್ತು ಇಂಗ್ಲಿಷ್ ಪೇಪರ್ ಬಹಳ ಈಸಿ ಇತ್ತು ಬಹಳ ಈಸಿ ಇತ್ತು ಮಾರ್ನಿಂಗ್ ಇದು ಸೈಕಾಲಜಿ ಬಹಳ ಸ್ವಲ್ಪ ಟಫ್ ಇತ್ತು ಮನೋವೈಜ್ಞಾನಿಕ ಸಂಬಂಧಪಟ್ಟಿರುವಂತ ನೀವು ಕ್ಲಾಸಿಕಲಿ ಪ್ರಸಾರವಾಗುವಂತ ಈ ಒಂದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀರಾ ನೋಡ್ತಾ ಇದ್ವಿ ಮ್ಯಾಮ್ ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ವಿ ನಿನ್ನೆ ತಾನೇ ನಾವು ನೋಡಿ ರೆಸ್ಪಾನ್ಸ್ ಮಾಡ್ತಾ ಇದ್ವಿ ನಿಮ್ಮ ಕ್ಲಾಸಸ್ ಒಳಗೆಲ್ಲ ಆದ್ರೂ ಅಪ್ಲೈಡ್ ಕ್ವೆಶನ್ ಜಾಸ್ತಿ ಕೇಳಿದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು ನಿನ್ನೆ ಮೊನ್ನೆ ಮಾಡಿರುವಂತ ಮಾದರಿ ಪರೀಕ್ಷೆಯಲ್ಲಿ ಶೇಕಡಾ 30ರಷ್ಟು ಕ್ವೆಶನ್ಸ್ ಗಳು ಇವತ್ತು ರೇಸ್ ಆಗಿದಾವೆ ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಇಲ್ಲ ಆ ಸಬ್ಜೆಕ್ಟ್ ಒಳಗೆ ಖುಷಿ ಆಗ್ತಾ ಇದೆ ನೀವೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರಿ ಆ ಸಬ್ಜೆಕ್ಟ್ ಒಳಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಅವರು ಅಪ್ಲೈಡ್ ಕ್ವೆಶನ್ಸ್ ಕೇಳಿದ್ರೋದ್ರಿಂದ ಸ್ವಲ್ಪ ನಮ್ಗೆ ಡಿಫಿಕಲ್ಟ್ ಆಯಿತು ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಕ್ವೆಶನ್ಸ್ ಇರಲಿಲ್ಲ ಅದರೊಳಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಜಾಸ್ತಿ ಕೇಳಿದ್ರೆ ಅಥವಾ ಹೇಗೆ ಅನಿಸ್ತು ಅದು ಡಿಫಿಕಲ್ಟ್ ಅನಿಸ್ತಾ ಹಾಂ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಅಷ್ಟೇನು ಜಾಸ್ತಿ ಇರಲಿಲ್ಲ ಅದು ಜಿ ಕೆ ಒಳಗೆ ಬರುತ್ತೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದು ಮನೋವೈಜ್ಞಾನಿಕೊಳಗೆ ಜಿ ಕೆ ಕ್ವೆಶನ್ಸ್ ಬರೋದಿಲ್ಲ ಅದರೊಳಗೆ ಅದು ಅಪ್ಲೈಡ್ ಕ್ವೆಶನ್ಸ್ ಇರುತ್ತೆ ನಾವು ಮಕ್ಕಳ ಮೇಲೆ ಯಾವ ರೀತಿ ಅದನ್ನು ನಾವು ಮಾಡ್ತೇವೆ ಹಾಂ ಆ ರೀತಿ ಕ್ವೆಶನ್ಸ್ ಇರುತ್ತೆ ಮುಂದೆ ಎಕ್ಸಾಮ್ ನ ಬರೆದು ಶಿಕ್ಷಕರಾಗಬೇಕು ಅನ್ನಂತ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ವಿದ್ಯಾರ್ಥಿಗಳಿಗೆ ಈಗ ನಾನು ಓದಬೇಕು ಟೀಚರ್ ಆಗಬೇಕು ಅನ್ನೋ ಭರವಸೆಯಲ್ಲಿ ಓದ್ತಾ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈಗಿನ ಮಕ್ಕಳು ನಾವೇ ಸ್ಕೂಲ್ ಒಳಗೆ ಇವಾಗ ಟೀಚ್ ಮಾಡ್ತಾ ಇರ್ತೇವೆ ವಾಟ್ ಡು ಯು ವಾಂಟ್ ಟು ಬಿಕಮ್ ಅಂತ ಅಂದ್ರೆ ಅವ್ರು ಅಂತಾರೆ ಇಂಜಿನಿಯರ್ ಡಾಕ್ಟರ್ ಮತ್ತೆ ಏನೇನೋ ಬೇರೆ ಫೀಲ್ಡ್ ಹೇಳ್ತಾರೆ ಯಾರು ಟೀಚರ್ ಆಗೋಕೆ ಬಯಸೋದಿಲ್ಲ ಇಟ್ ಇಸ್ ಅ ವೆರಿ ಗುಡ್ ಪ್ರೊಫೆಷನ್ ಹಾ ವಿ ಹ್ಯಾವ್ ಟು ಬಿಕಮ್ ಅ ಟೀಚರ್ ವಿ ವಿಲ್ ಮೇಕ್ ಅ ಮೆನಿ ಇಂಜಿನಿಯರ್ಸ್ ವಿ ವಿಲ್ ಮೇಕ್ ಅ ಮೆನಿ ಡಾಕ್ಟರ್ಸ್ ಹಿಯರ್ ಸೊ ಟೀಚರ್ ಪ್ರೊಫೆಷನ್ ಇಸ್ ಅ ವೆರಿ ಗುಡ್ ಪ್ರೊಫೆಷನ್ ಐ ಪ್ರೌಡ್ ಟು ಐ ಫೀಲ್ ವೆರಿ ಪ್ರೌಡ್ ಟು ಬಿಕಮ್ ಅ ಟೀಚರ್ ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಎಕ್ಸಾಮ್ ಇರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀರಾ ಹಾ ಅದು ಮೇನ್ ಹೇಳ್ತೇನೆ ಫಸ್ಟ್ ನೀವು ಥಿಯರಿ ಬುಕ್ಸ್ ಅನ್ನ ರೆಫರ್ ಮಾಡಿ ಡಿ ಎಸ್ ಆರ್ ಟಿ ಬುಕ್ಸ್ ಏನಿವೆ ಅಲ್ಲ ಅದನ್ನ ರೆಫರ್ ಮಾಡಿ ನಾನು ವೀಕ್ಷಕರಿಗೆ ಹೇಳೋದು ಏನಂತಂದ್ರೆ ಡಿ ಎಸ್ ಆರ್ ಟಿ ಬುಕ್ಸ್ ಈಗ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆದ್ರೆ ಆಗಕ್ಕೆ ಇಷ್ಟಪಟ್ಟದಾದ್ರೆ ಸೋಷಿಯಲ್ ಸೈನ್ಸ್ 6 to ಅಪ್ ಟು PUC ಇದನ್ನ ಬಿಟ್ಟು ನೀವು ಬೇರೆ ಯಾವುದೇ ಬುಕ್ಸ್ ಅನ್ನ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ ಏನು ಓದೋಕೆ ಹೋಗ್ಬೇಡಿ ಹಾ ಬಿಟ್ರೆ ಇಂಗ್ಲಿಷ್ಗಾಗೂ ಅದನ್ನೇ ಸೇಮ್ 8th to ಅಪ್ ಟು PUC ಅದೇ ಬುಕ್ಸ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಾ ಎಕ್ಸ್ಪೀರಿಯನ್ಸ್ಡ್ ಇದೇನೆ ಇದರೊಳಗೆ ಅದು ಬಿಟ್ಟು ನಾವು ಬೇರೆ ಆ ಬುಕ್ಸು ಈ ಬುಕ್ಸು ಆಲ್ ಆ ಲೈಬ್ರರಿ ಈ ಬುಕ್ ಸ್ಟಾಲ್ ಅಂತಂದ ಮನಿ ಎಕ್ಸ್ಪೆನ್ಸ್ ಮಾಡೋಕ್ಕಿಂತ ನಮ್ಮ ಡಿ ಎಸ್ ಆರ್ ಟಿ ಅವ್ರು ಏನು ಬುಕ್ಸ್ ಮಾಡಿದಾರೆ ಅದನ್ನೇ ರೆಫರ್ ಮಾಡಿದರೆ ಸಾಕು ಓಕೆ ಫಾತಿಮಾ ಥ್ಯಾಂಕ್ ಯು ಸೋ ಮಚ್ ನೀವು ಹೇಳ್ತಾ ಇದ್ದೀರಿ ಶಿಕ್ಷಕ ಪ್ರೊಫೆಷನಲ್ ತುಂಬಾ ಒಳ್ಳೆಯದು ಸೊ ಇದರಲ್ಲಿ ನೀವು ಒಳ್ಳೆ ರಿಸಲ್ಟ್ ಅನ್ನ ಮಾಡಬಹುದು ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಅಂತ ಥ್ಯಾಂಕ್ ಯು ಸೋ ಮಚ್ ಮಾ ನೋಡಿದ್ರಲ್ಲ ಸ್ನೇಹಿತರೆ ಆಪ್ಷನ್ ಇಂಗ್ಲಿಷ್ ಈ ಒಂದು ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತನ್ನ ಒಪಿನಿಯನ್ ಶೇರ್ ಮಾಡಿದ್ರು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಬೆಳಗಿನ ಒಂದು ಜಿಕೆಗೆ ಸಂಬಂಧಪಟ್ಟಿರುವಂತಹ ಒಂದು ಪೇಪರ್ ನಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರು ಆದ್ರೆ ಈ ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಪಾಲ್ಗೊಂಡಿದ್ರು ಹೀಗಾಗಿ ನಮ್ಗೆ 1, 2, 3, 4 ವಿದ್ಯಾರ್ಥಿಗಳು ಮಾತ್ರ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಸೊ ತುಂಬಾನೇ ಈಸಿ ಇತ್ತು ಆಪ್ಷನಲ್ ಇಂಗ್ಲಿಷ್ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇಂತಹ ಹಲವಾರು ಮಾಹಿತಿಗಳನ್ನ ತೆಗೆದುಕೊಂಡು ಮತ್ತು ಅಭಿಪ್ರಾಯಗಳನ್ನ ತೆಗೆದುಕೊಂಡು ನಾವು ಬರ್ತಾ ಇರ್ತೇವೆ ಈ ರೀತಿಯಾಗಿ
ಅಭಿಪ್ರಾಯವನ್ನ ಕೇಳಿದ್ದು ಯಾಕೆ ಅಂತಂದ್ರೆ ಮುಂದೆ ನೀವು ಕೂಡ ಎಕ್ಸಾಮ್ ಅನ್ನು ಬರೆಯುವಿರಿ ನಿಮಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಯಾವ ರೀತಿಯಾಗಿ ಸಿಸ್ಟಮ್ ಇರುತ್ತೆ ಎನ್ನುವಂತದ್ದು ನಿಮಗೆ ಗೊತ್ತಾಗಲಿ ಅನ್ನೋ ರೀತಿಯಲ್ಲಿ ಅಥವಾ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ ಜೊತೆಗೆ ಅವರ ಒಪಿನಿಯನ್ ಕುರಿತಾಗಿರುವಂತ ಮಾಹಿತಿಯನ್ನು ಒದಗಿಸಿದ್ದೇವೆ ಇಂತಹ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ನಾವು ಬರ್ತೇವೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್